ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸೊ ಸ್ನೇಹಿತರೆ, ಇವತ್ತು ನಮ್ಮ ಕನ್ನಡದ ಯಾವ ಯಾವ ಧಾರಾವಾಹಿಗಳು ಯೂಟ್ಯೂಬ್ನಲ್ಲಿ ತಮ್ಮ ಅಬ್ಬರವನ್ನು ತೋರಿಸ್ತಾ ಇದ್ದಾವೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಸೊ ಬನ್ನಿ ಸ್ನೇಹಿತರೆ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇದು ಯೂಟ್ಯೂಬ್ ನೀವು ನೋಡ್ತಾ ಇದ್ದೀರಾ, ಹೋಮ್ ಪೇಜ್ಗೆ ಹೋಗೋಣ. ಸೊ ಹೋಮ್ ಪೇಜಲ್ಲಿ ಯಾವ್ಯಾವ ಇದೆ ಅಂತ ನೋಡೋಣ. ಓಕೆ, ಹೋಮ್ ಪೇಜ್ ಇದು. ಸೊ ಇಲ್ಲಿ ಪಕ್ಕದಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆ, ಅದನ್ನು ಒತ್ತಿದ್ರೆ ನಿಮಗೆ ಟ್ರೆಂಡಿಂಗಲ್ಲಿರೋ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ನಂಬರ್ ಒನ್ ಟ್ರೆಂಡಿಂಗಲ್ಲಿ ಯಾವ ವಿಡಿಯೋ ಇದೆಯಪ್ಪ ಅಂತಂದರೆ ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ. ಅಂದರೆ ನಮ್ಮದು ಪಬ್ಜಿ ಏನು ಬ್ಯಾನ್ ಆಗಿತ್ತಲ್ಲ, ಸೊ ಅದು ಮತ್ತೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದಾರೆ. ಸೊ ಅದು ಬಂದು ನಂಬರ್ ಒನ್ನಲ್ಲಿ ಟ್ರೆಂಡ್ ಆಗ್ತೈತೆ. ಎರಡನೇ ಸ್ಥಾನದಲ್ಲಿ ಯಾವುದು ಇದೆಯಪ್ಪ ಅಂತಂದರೆ ಗಳಗಳನೆ ಕಣ್ಣೀರಿಟ್ಟ ಅರವಿಂದ್. ಸೊ ಬಿಗ್ ಬಾಸ್ದು ಅರವಿಂದು ಒಂದು ವಿಡಿಯೋ ಇದೆ ಸ್ನೇಹಿತರೆ, ಅದು ಎರಡನೇ ಸ್ಥಾನದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಮೂರನೇ ಸ್ಥಾನದಲ್ಲಿ ಸಲ್ಮಾನ್ ಖಾನ್ ಅವರ ರಾಧೆ ಟೈಟಲ್ ಟ್ರ್ಯಾಕ್ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ನಾಲ್ಕನೇ ಸ್ಥಾನದಲ್ಲಿ ಸುಂದರವಾದನ ಅಂತೇಳಿ ಒಂದು ತೆಲುಗು ವೆಬ್ ಸೀರೀಸ್ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಐದನೇ ಸ್ಥಾನದಲ್ಲಿ ಮತ್ತದೇ ಪಬ್ಜಿ ವಿಡಿಯೋ ಬಗ್ಗೆ, ಪಬ್ಜಿ ಗೇಮ್ ಬಗ್ಗೆ ಮಾಡಿರೋ ವಿಡಿಯೋ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಆರನೇ ಸ್ಥಾನದಲ್ಲಿ TV9 ವಿಡಿಯೋ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಏಳನೇ ಸ್ಥಾನದಲ್ಲಿ ಮತ್ತೆ ಪಬ್ಜಿ ಸಂಬಂಧಪಟ್ಟಂಗೆ ವಿಡಿಯೋ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಎಂಟನೇ ಸ್ಥಾನದಲ್ಲಿ ನೋಡಿ ಆಲೋಕಿ ಇದಾರಲ್ಲ, ಸೊ ಅವ್ರದ್ದು ಅಮ್ಮ ಹಾಡು ಬಂದು ಟ್ರೆಂಡ್ ಆಗ್ತಾ ಇದೆ, ಲವ್ ಯು ಅಮ್ಮ. ಓಕೆನಾ? ಸೊ ಬನ್ನಿ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಎಲ್ಲ ತೆಲುಗು ನಟರು ಅಂದರೆ ಯಾವುದಪ್ಪ RRR ಟೀಮ್ ಬಂದು ಕೊರೋನಾ ಬಗ್ಗೆ ಒಂದು ತಿಳುವಳಿಕೆ ಹೇಳಿರುವಂಥ ಒಂದು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಹತ್ತನೇ ಸ್ಥಾನದಲ್ಲಿ ಯಾರು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ? ಓಕೆ, ಗುರುದೇವ್ ಅವ್ರದ್ದು ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಹನ್ನೊಂದನೇ ಸ್ಥಾನದಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಅವರು ಮಾತಾಡಿರುವಂಥ ವಿಡಿಯೋ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಹನ್ನೆರಡನೇ ಸ್ಥಾನದಲ್ಲಿ ನಮ್ಮ ಪಾರು ವಿಡಿಯೋ ಇದೆ ಸ್ನೇಹಿತರೆ. ಸೊ ಕನ್ನಡ ಧಾರಾವಾಹಿಗಳು ಹನ್ನೆರಡನೇ ಸ್ಥಾನಕ್ಕೆ ಬಂದಿದ್ದಾವೆ. ಸೊ ಪಾರು ಒಂದು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಯಾವುದಪ್ಪ ಅಂದರೆ ಪಾರು ಪ್ರೀಮಿಯರ್ ಎಪಿಸೋಡ್ 6-2 ಪ್ರಿವ್ಯೂ, ಅಂದರೆ ಏಳನೇ ತಾರೀಕು ಏನು ಟ್ರೆಂಡ್ ಆಗ್ತಾ ಇದೆಯಲ್ಲ, ಅದು ಹನ್ನೆರಡನೇ ಸ್ಥಾನದಲ್ಲಿ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಹದಿಮೂರನೇ ಸ್ಥಾನದಲ್ಲಿ ಒಂದು ತಮಿಳು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಹದಿನಾಲ್ಕನೇ ಸ್ಥಾನದಲ್ಲಿ ಗಟ್ಟಿಮೇಳ ಇದೆ ಸ್ನೇಹಿತರೆ. ಸೊ ಹದಿನಾಲ್ಕನೇ ಸ್ಥಾನದಲ್ಲಿ ನಮ್ಮ ಗಟ್ಟಿಮೇಳ ಪ್ರೀಮಿಯರ್ ಎಪಿಸೋಡ್ 545 ಪ್ರಿವ್ಯೂ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಹದಿನೈದನೇ ಸ್ಥಾನದಲ್ಲಿ ಮತ್ತೆ ಪಾರು ಬಂದಿದೆ ಸ್ನೇಹಿತರೆ. ಸೊ ಪಾರು ಪ್ರೀಮಿಯರ್ ಎಪಿಸೋಡ್ 621 ಪ್ರಿವ್ಯೂ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ ಹದಿನೈದನೇ ಸ್ಥಾನದಲ್ಲಿ. ಹದಿನಾರನೇ ಸ್ಥಾನದಲ್ಲಿ ಜಮೀರ್ ಅಹಮದ್ ಅವರ TV9ಗೆ ಕೊಟ್ಟಿರುವಂಥ ಒಂದು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಹದಿನೇಳರಲ್ಲಿ ಮತ್ತೆ TV9 ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಹದಿನೆಂಟನೇ ಸ್ಥಾನದಲ್ಲಿ ಏಕ್ ಬೇವಫ ಹಾಡು ಟ್ರೆಂಡ್ ಆಗ್ತಾ ಇದೆ. ಹತ್ತೊಂಬತ್ತನೇ ಸ್ಥಾನದಲ್ಲಿ ಫಿಲ್ಟರ್ ಕಾಫಿ ಅನ್ನೋ ಒಂದು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಇಪ್ಪತ್ತನೇ ಸ್ಥಾನದಲ್ಲಿ ಒಂದು ತೆಲುಗು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಸೊ ಇಪ್ಪತ್ತೊಂದನೇ ಸ್ಥಾನದಲ್ಲಿ ಮತ್ತೆ ಜಮೀರ್ ಅಹಮದ್ ಅವರ ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಇಪ್ಪತ್ತೆರಡನೇ ಸ್ಥಾನದಲ್ಲಿ ದೆ ಡಿಸ್ಚಾರ್ಜ್ಡ್ ಮೀ ಅಂತೇಳಿ ಒಂದು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಇಪ್ಪತ್ತ್ಮೂರನೇ ಸ್ಥಾನದಲ್ಲಿ NTR ಅವರು ಕನ್ನಡಿಗರಿಗೆ ಮಾಡಿಕೊಂಡಿರುವಂಥ ಮನವಿ ವಿಡಿಯೋ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ವಿಡಿಯೋಗಳು ಟ್ರೆಂಡ್ ಆಗ್ತಾ ಇದೆ. ಸೊ ಕನ್ನಡದ ವಿಡಿಯೋಗಳು ಅಂತ ಬಂದರೆ ಸ್ನೇಹಿತರೆ, ಅಂದರೆ ಧಾರಾವಾಹಿಗಳು ಅಂತ ಬಂದರೆ ಎರಡು ವಿಡಿಯೋಗಳು ಟ್ರೆಂಡ್ ಆಗ್ತಾ ಇದ್ದಾವೆ ಸ್ನೇಹಿತರೆ. ಇವತ್ತು ಯೂಟ್ಯೂಬ್ನಲ್ಲಿ ಮತ್ತೆ ಗಟ್ಟಿಮೇಳದ ಒಂದು ವಿಡಿಯೋ ಟ್ರೆಂಡ್ ಆಗ್ತಾ ಇದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ವಿಡಿಯೋ. ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.